ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ವಾರ್ತೆ ಈ ಧ್ವನಿವಾಹಿನಿಯ ಮುಖಾಂತರ ನಿಮ್ಮನ್ನು ಸಂಧಿಸಲು ತುಂಬ ಇಷ್ಟಪಡುತ್ತೇನೆ. ನನ್ನ ಸಂದೇಶದ ಒಂದು ತಲೆ ಬರಹ ಏನೆಂದರೆ, ನಮ್ಮ ಸೇವೆಯ ಉದ್ದೇಶವೇನು? ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಮಿನಿಸ್ಟ್ರಿ? ಮತ್ತಾಯ 4:23-24 ಓದ್ತೀನಿ ಪ್ರಿಯರೇ. ಅಲ್ಲಿ ಹೇಳುತ್ತೆ, ಬಳಿಕ ಯೇಸು ಗಲೀಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ತರದ ರೋಗಗಳನ್ನು ಎಲ್ಲ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಪ್ರಿಯರೇ, ಇಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ಗಲೀಲಾಯದಲ್ಲಿ ಏನ್ ಮಾಡ್ತಿದ್ರಂತೆ, ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸ್ವಾರ್ಥೆಯನ್ನು ಸಾರ್ತಿದ್ದ. ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್. ಸ್ವಾರ್ಥೆ ಇಲ್ಲದೆ ಸೇವೆ ಮಾಡುವುದಾಗಲಿ, ಸ್ವಾರ್ಥೆ ಇಲ್ಲದೆ ನಮ್ಮ ಪ್ರಸಂಗಗಳಾಗಲಿ ಯಾವುದಕ್ಕೂ ಪ್ರಯೋಜನ ಬಾರದಂಥದ್ದು. ಇವತ್ತು ಸ್ವಾಮಿ ನಮ್ಮನ್ನು ಕರೆದು ಸೇವೆ ಕೊಟ್ಟಿದ್ದಾರೆ, ಸೇವೆ ಮಾಡ್ತಾ ಇರೋರಿಗೆ ಹೇಳ್ತೀನಿ, ಕೊಟ್ಟಿದ್ದಾರೆ ಅಂದರೆ ಅದು ದೇವರ ದಯೆ ಕೃಪೆ. ಮತ್ತು ನಾವು ತಿಳ್ಕೋಬೇಕು, ಕ್ರಿಸ್ತನ ಒಂದು ಸೇವೆಯ ಉದ್ದೇಶ ಏನಂದರೆ, ಸತ್ಯವನ್ನು ಬೋಧಿಸುವುದು, ಸುವಾರ್ಥ ಕೇಂದ್ರಿತವಾದ ನಂಬಿಕೆ ಮನಸ್ಸಾಂತರ, ಮತ್ತು ಯಾವ ರೀತಿ ದೇವರ ರಾಜ್ಯವನ್ನು ಸ್ವೀಕರಿಸುವಂಥದ್ದು ಅಂದರೆ ಅವರ ಪಾಪದ ಹರುವನ್ನು ತರುವಂಥ ಸುವಾರ್ಥೆ ನಾವು ಸಾರುವರಾಗಿರಬೇಕು. ಮತ್ತು ಯೇಸುವಿನ ಸೇವೆಯ ಉದ್ದೇಶ ಏನು ಗೊತ್ತಾ, ಸತ್ಯವನ್ನು ಸಾರುವಂಥದ್ದು ಮತ್ತು ಪಾಪಿಗಳನ್ನು ಪಾಪದಿಂದ ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತಹದ್ದು ಮತ್ತೆ ಮೋಕ್ಷದ ಮಾರ್ಗವನ್ನು ಒಂದು ದಿನ ಸತ್ರ ನಿತ್ಯ ಜೀವ ಸೇರ್ತಾರ ಅಂತ ನಾವು ಹೇಳುವರಾಗಿರಬೇಕು. ಲೂಕ 4:18 ನಾವು ನೋಡಬೇಕಾದ್ರೆ ವಚನ 18 ಹೇಳುತ್ತೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತ ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತ ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಇದೇ ಒಂದು ಅಭಿಷೇಕ ನಮ್ಮ ಮೇಲಿರೋದು. ಕ್ರಿಸ್ತನ ನಾವು ನಂಬಿದ ಮೇಲೆ, ಕ್ರಿಸ್ತನ ಅಭಿಷೇಕ ನಮ್ಮ ಮೇಲಿರಬೇಕಾದ್ರೆ ನಾವು ಸಹ ಪ್ರಿಯರೇ ಸಭೆಗಳಲ್ಲಿ ಏನಾಗಿರ್ತೀವಿ ಅಂದರೆ, ಬಡವರಿಗೆ ಶುಭವರ್ತಮಾನ ಸುವಾರ್ತೆಯನ್ನು ಸಾರುವರಾಗಿರಬೇಕು. ಸರೆಯವರು ಅಂದರೆ ಕಟ್ಟಲ್ಪಟ್ಟವರನ್ನ ಬಿಡುಗಡೆ ಮಾಡುವಂಥದ್ದು, ಕುರುಡರಿಗೆ ಕಣ್ಣು ಬರುವುದು ಅಂದರೆ ಮುಚ್ಚಲ್ಪಟ್ಟಂಥ ಅವರ ಆತ್ಮಿಕ ಕಣ್ಣುಗಳನ್ನು ಸುವಾರ್ತೆ ಮುಖಾಂತರ ತೆರೆಯುವಂಥದ್ದು, ಮನಮುರಿದವರು ಅಂದರೆ ಒಡೆಯಲ್ಪಟ್ಟಿರ್ತಾರೆ ಅಂಥವ್ರನ್ನ ಸಾಂತ್ವನ ಹೇಳಿ ಸ್ವಾಮಿಯ ಒಂದು ನಿಜ ಪ್ರೀತಿ ಕರುಣೆ ಏನು ತೋರಿಸ್ಕೊಡುವಂಥದ್ದೇ ನಿಜವಾದ ಸೇವೆ. ಅದೇ ಉದ್ದೇಶದಿಂದ ಸ್ವಾಮಿ ನಮ್ಮನ್ನು ಈ ಸೇವೆಯನ್ನು ಕೊಟ್ಟಿರೋದು, ನಮ್ಮನ್ನು ನಂಬಿಕೊಟ್ಟಿರುವಂಥ ಸೇವೆ. ಇವತ್ತು ಏನಾಗಿದೆ ಅಂದರೆ ಪ್ರಿಯರೇ, ದೇವರ ರಾಜ್ಯವನ್ನು ತೋರಿಸದೆ ಆಶೀರ್ವಾದಗಳನ್ನು ಐಶ್ವರ್ಯವನ್ನು ಹಣ ಮಾಡುವುದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಮತ್ತು ಪಾಪ ಮಾಡುವಾಗ ತಿದ್ದುವುದಿಲ್ಲ, ಕ್ರಮಪಡಿಸುವುದಿಲ್ಲ, ಎಚ್ಚರಿಸುವುದಿಲ್ಲ. ಯಾಕೆ ಪ್ರಿಯರೇ? ನಾವು ಒಂದು ಗಮನಿಸಬೇಕು, ಮಾರ್ಕನ ಸುವಾರ್ತೆ 1 ಅದನ್ನು ನಾವು ನೋಡ್ತೀವಿ 14:15 ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲೀಲಾಯ ಸೀಮೆಗೆ ಬಂದು ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳುತ್ತಿದ್ದನು. ಇದು ಅಂತ್ಯ ದಿನ ಪ್ರಿಯರೇ, ಯೇಸು ಸ್ವಾಮಿ ಬರೋಣ ಅತಿ ಸಮೀಪ. ಇವತ್ತು ಸಭೆ ಏನಾಗಿದೆ ಗೊತ್ತಾ, ಯೇಸು ಸ್ವಾಮಿನ ತೋರಿಸ್ತಾ ಇಲ್ಲ, ಯೇಸು ಸ್ವಾಮಿ ಕಾರ್ಯಗಳನ್ನು ತೋರಿಸ್ತಾ ಇಲ್ಲ, ಅವನ ನಿಜ ರಕ್ಷಣೆಯನ್ನು ತೋರಿಸ್ತಾ ಇಲ್ಲ, ಬೇರೆ ಎಲ್ಲ ಬೇಡದಿರುವಂತಹ ಈ ಲೋಕದ ಕಾರ್ಯಗಳನ್ನು ಸಭೆ ಒಳಗೆ ತಂದು ಕಾರ್ಯ ಮಾಡ್ತಾ ಇದ್ದಾರೆ. ಎಚ್ಚರ ವಹಿಸಿ ಒಂದು ದಿನ ಸ್ವಾಮಿ ಏನ್ ಮಾಡ್ತಾನೆ, ಕೊರಡೆ ಮಾಡಿಕೊಂಡು ಸಭೆಯನ್ನ ತನ್ನ ಸಭೆಯನ್ನು ಏನ್ ಮಾಡ್ತಾನೆ, ಸ್ವಚ್ಛಪಡಿಸೋನಾಗಿರ್ತಾನೆ, ಶುದ್ಧೀಕರಿಸೋನಾಗಿರ್ತಾನೆ. ಸಭಾಪಾಲಕರಿಗೆ ಎಚ್ಚರಿಕೆಯ ಗಂಟೆ, ಎಚ್ಚರಿಕೆಯ ಮಾತು, ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಮತ್ತು Ephesians 4:12 ಹೇಳುತ್ತೆ ಪ್ರಿಯರೇ, ನಾವುಗಳು ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಯಾರನ್ನ? ಅದ್ ನಾವೆಲ್ಲಿ ನೋಡ್ತೀವಿ ಅಂದ್ರೆ Ephesians 5:11 ಅಂದ್ರೆ, ಫೈವ್ ಫೋಲ್ಡ್ ಮಿನಿಸ್ಟ್ರಿ, 5 ಸೇವೆಗಳು ಸಭೆ ಒಳಗೆ ಇರಬೇಕು. ಈ 5 ಸೇವೆ ಏನ್ ಮಾಡುತ್ತೆ ಅಂದ್ರೆ, ಸಭೆಯನ್ನು ಕಟ್ಟುವಂತದ್ದಾಗಿದೆ, ಸಭೆಯ ಕೆಲಸಗಳಿಗಾಗಿ ಯೋಗ್ಯವಾದ ಒಂದು ಆಯುಧಗಳಾಗಿದೆ. ಇದಕ್ಕಾಗಿಯೇ ಪ್ರಿಯರೇ ಈ ಒಂದು ಸೇವೆಗೋಸ್ಕರ ನಮ್ಮನ್ನು ಕರೆದಿದ್ದಾನೆ, ಕ್ರಿಸ್ತನು ತನ್ನ ಅಭಿಷೇಕವನ್ನು ಕೊಟ್ಟಿದ್ದಾನೆ. ಮತ್ತೆ ಆತನ ಉದ್ದೇಶ ಏನಂದ್ರೆ, ಪ್ರತಿ ಒಂದು ನಶಿಸಿದ ಆತ್ಮಗಳು ರಕ್ಷಿಸಲ್ಪಡಬೇಕು, ರಕ್ಷಿಸಲ್ಪಟ್ಟವರು ಸಭೆ ಬಿಟ್ಟು ಓಡಕೂಡುದು. ಮತ್ತೆ ನಾವು ನೋಡ್ತೀವಿ Matthew 18:11 ಯೇಸು ಸ್ವಾಮಿ ಯಾಕೆ ಬಂದ್ರಲ್ಲಿ, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಬಂದ.
ಅಂದರೆ ನೇರವಾಗಿ ಯೇಸುಸ್ವಾಮಿ ಬಂದು ಕಾರ್ಯ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ತನ್ನ ಅಭಿಷೇಕವನ್ನು ನಮಗೆ ಏನು ಮಾಡಿದ್ದೇನೆ, ದಾರೆ ಎರೆದು ನಾವು ಆತನ ಅಂದರೆ ಪಾಪಿಗಳಂದ್ರೆ ಯಾರು ಹೇಳಿ, ಅಂದರೆ ಯೇಸುಸ್ವಾಮಿನ ಅರಿಯದೇ ಇರುವವರು, ತಮ್ಮ ಪಾಪದಲ್ಲೇ ಮುಳುಗಿ ಹೋಗಿರೋರಿಗೆ ನಾವು ಎಚ್ಚರಿಸಿ ಅವನ ತಿದ್ದಿ ಸ್ವಾಮಿಯ ಒಂದು ರಕ್ಷಣೆ ಒಳಗೆ ನಾವೇನು ಮಾಡಬೇಕು, ನಶಿಸಿ ಹೋಗ್ತಾ ಇರುವಂಥ ಇಂಥ ಆತ್ಮಗಳಿಗೆ ನಾವು ಯೇಸುನ ತೋರಿಸ್ಕೊಡೋರಾಗಿರಬೇಕು. ಮತ್ತು ನಾವಿಲ್ಲಿ ನೋಡ್ತೀವಿ ಪ್ರಿಯರೇ, ಯೋಹಾನ 12:47 ಯೇಸು ಸ್ವಾಮಿ ಯಾರನ್ನು ನ್ಯಾಯ ತೀರ್ಪು ಮಾಡಲು ಈ ಲೋಕಕ್ಕೆ ಬರಲಿಲ್ಲ, ಪ್ರತಿಯೊಬ್ಬರು ರಕ್ಷಿಸಲ್ಪಡಬೇಕೆಂಬುದೇ ಆತನ ಚಿತ್ತವಾಗಿದೆ. ಖಂಡಿತ ಪ್ರಿಯರೇ, ಅದಕ್ಕೋಸ್ಕರ ನಮ್ಮನ್ನು ಕರೆದಿರೋದು ದೇವರ ಪ್ರೀತಿ, ಕ್ರಿಸ್ತನ ಕರುಣೆ, ರಕ್ಷಣೆಯ ಒಂದು ಸುವಾರ್ತೆಯನ್ನು ನಾವು ಸಾರೋರಾಗಿರಬೇಕು. ಅದೇ ದೇವರ ಕರೆದ ಉದ್ದೇಶವಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಯಾಕೆ ತನ್ನ ಕೃಪೆಯನ್ನು ಮತ್ತು ವರಗಳನ್ನು ಫಲಗಳನ್ನು ನಮಗೆ ಕೊಟ್ಟಿದ್ದಾನೆಂದರೆ, ನಮ್ಮ ಸೇವೆಯಲ್ಲಿ ಅದು ಬೇರೆಯವರ ಸಹಾಯಕ್ಕಾಗಿ ಉಪಯೋಗಿಸುವಂಥದ್ದು. ಪ್ರಿಯರೇ, ಇವತ್ತು ವರಗಳು ಏನಾಗಿದೆ ಗೊತ್ತಾ, ವರಗಳಿಂದ ವ್ಯಾಪಾರ ನಡೀತಾ ಇದೆ, ಕಾಂಪ್ರಮೈಸ್ ಆಗಿದೆ, ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಲೋಕಕ್ಕೂ ಮತ್ತು ಕ್ರಿಸ್ತನ ವರಗಳಿಗೆ ಪ್ರವಾದನೆಗೆ ಏನು ಮಾಡಿಕೊಂಡಿದ್ದಾರೆ, ಹೊಂದಾಣಿಕೆ ಮಾಡ್ಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ. ಎಚ್ಚರ ವಹಿಸಬೇಕು. ನಾವು ಸುವಾರ್ತೆ ಸಾರಬೇಕಾದ್ರೆ ನಮ್ಮ ಬೋಧನೆಯಲ್ಲಿ ಪಾಪಿಗಳು ದೇವರ ಕಡೆಗೆ ತಿರುಗಿಕೊಳ್ಳುವರಾಗಿರಬೇಕು, ಅವರು ಕ್ರಿಸ್ತನಿಂದ ಕರುಣೆ, ರಕ್ಷಣೆಯನ್ನು, ಮನಸಾಂತರವನ್ನು ಪಡೆಯುವರಾಗಿರಬೇಕು. ಇದಕ್ಕಾಗಿ ನಮ್ಮನ್ನು ಸ್ವಾಮಿ ಈ ಸೇವೆಯನ್ನು ಕೊಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಯೇಸು ಕೊಟ್ಟಿರುವ ಸೇವೆಯು ಉದ್ದೇಶವೇನೆಂದರೆ, Mark 16:17-18 ನೋಡೋಣ. ಅಲ್ಲಿ ಹೇಳುತ್ತೆ ಪ್ರಿಯರೇ, ಇದಲ್ಲದೆ ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಇದು ಸಭೆ ಸೇವೆಯಲ್ಲಿ ನಾವು ಏನು ಮಾಡಬೇಕು, ಉಪಯೋಗಿಸೋರಾಗಿರಬೇಕು. ಸಭಾ ಪಾಲಕರು ಪ್ರತಿಯೊಬ್ಬರನ್ನು ಕೇಳಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು, ಅವರ ಸಮಸ್ಯೆಗಳನ್ನು ಆಲಿಸುವಂಥವರಾಗಿರಬೇಕು, ಹೋರಾಟಗಳಿಂದ ಅವರನ್ನು ಹೊರತರುವಂಥವರಾಗಿರಬೇಕು, ಅವರಿಗೆ ಆಲೋಚನೆ ಹೇಳುವಂಥ ಜ್ಞಾನ ತಿಳುವಳಿಕೆಯೇ ನಮ್ಮಲ್ಲಿರಬೇಕು. ಆ ಅಭಿಷೇಕದಲ್ಲಿ ನಾವು ನೆಲೆಗೊಳ್ಳವರಾಗಿರಬೇಕು. ಪ್ರಿಯರೇ, ನಾನು ಹೇಳ ಪ್ರಿಯರೇ, ನಿಜವಾದ ಸೇವೆ ಸಭೆಯಲ್ಲಿ ಏನು ಗೊತ್ತಾ, ನಿಮಗೆ ಕೊಟ್ಟಿರೋದು ನಿಮ್ಮ ಮೇಲಿರೋ ಅಭಿಷೇಕ, ರೋಗ ಸ್ವಸ್ಥತೆ, ಬಿಡುಗಡೆ ಸೇವೆ, ಇದೆಲ್ಲ ಸೇವೆಯಲ್ಲಿ ಇರಬೇಕು ಪ್ರಿಯರೇ. ಮತ್ತು ಈ ಕೊನೆಯ ದಿನದಲ್ಲಿ ಸೈತಾನನ ಒಂದು ತಂತ್ರ ಏನು ಗೊತ್ತಾ ಪ್ರಿಯರೇ, ಸೇವೆ ಮಾಡುವವರಿಗೆ ಅಮಿಷವನ್ನು ಒಡ್ತಾನೆ. ಗೋಲ್ಡ್ ಗರ್ಲ್ ಅಂಡ್ ಗ್ಲೋರಿ, ಚಿನ್ನ ಹೆಣ್ಣು ಮತ್ತು ಏನು ಮಹಿಮೆ. ಚಿನ್ನ ಆಗಿನ ಕಾಲದಲ್ಲಿ, ಬೈಬಲ್ ಕಾಲದಲ್ಲಿ ಏನು ಹೇಳುತ್ತೆ ಅಂದರೆ, ಹಣಕ್ಕೆ ಈಗಿನ ಕಾಲದಲ್ಲಿ ಹೋಲಿಕೆಯಾಗಿದೆ. ಹಣದ ವ್ಯಾಮೋಹ ತರ್ತಾನೆ, ಹೆಣ್ಣಿನ ಒಂದು ಆಸೆ ತರ್ತಾನೆ, ಮತ್ತು ದೇವರಿಗೆ ಸಲ್ಲಬೇಕಾದ ಮಹಿಮೆಯನ್ನು ಸೇವಕರುಗಳು ಅಂದರೆ ಸೇವೆ ಮಾಡೋರು ಹೊತ್ಕೋತಾ ಇದ್ದಾರೆ. ಇದರಿಂದ ತುಂಬ ಅಪಾಯ ಇದೆ. ಅದಕ್ಕೆಲ್ಲ ಸೇವೆಗಾಗಿ ಕರೆದಿದ್ದ ಸ್ವಾಮಿ ನಮ್ಮನ್ನು ಕೃಪೆ ಅಭಿಷೇಕದಲ್ಲಿ ತುಂಬಿ ಬೇರೆಯವರಿಗೆ ಒಂದು ಬಿಡುಗಡೆ ಬೇಕು. ಅದಕ್ಕೆ ಈ ಸುವಾರ್ತೆ ಸೇವೆ ಕೊಡಲ್ಪಟ್ಟಿದ್ದು. ನೀವು ಎಲ್ಲರೂ ಗಮನ ಇಡಿ, ಯಾವತ್ತಾದರೂ ಯೇಸು ಸ್ವಾಮಿ ತನಗೆ ಮಹಿಮೆ ಪಡಿಸ್ಕೊಂಡಿದ್ದಾನಾ? ಏನು ಹೇಳಬೇಕಾದ್ರೂ ತಂದೆಗೆ ಮಹಿಮೆ ಆಗಬೇಕು ಅಂತಲೇ ಹೇಳ್ಕೊಟ್ಟಿದ್ದಾರೆ ಹೊರತು ತನ್ನ ಮೇಲೆ ಯಾವುದನ್ನು ಅವರು ತೆಗೆದುಕೊಂಡಿಲ್ಲ. ಪ್ರಿಯರೇ, ಎಚ್ಚರ ವಹಿಸಿ ನಾವು ಸೇವೆ ಮಾಡೋರಾಗಿರಬೇಕು. ನಮ್ಮ ಸೇವೆಯ ಉದ್ದೇಶ ಅದೇ ಆಗಿರುತ್ತೆ. ಮತ್ತೆ ಇಲ್ಲಿ ನಾವು ನೋಡ್ತೀವಿ Luke 8:1. ತರುವಾಯ ಆತನು ಅಂದರೆ ಯೇಸುಸ್ವಾಮಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಶಿಷ್ಯರಿದ್ದರು. ಇವತ್ತು ನಾವು ಎಷ್ಟು ಜನನ ಅಂದರೆ ಶಿಷ್ಯತ್ವದಲ್ಲಿ ಅಂದರೆ ಡಿಸೈಪಲ್ಶಿಪ್ಪನ್ನು ನಡೆಸ್ತಾ ಇದ್ದೀವಿ. ಬನ್ನಿರಿ, ಹೋಗಿ, ಕಾಣಿಕೆ ಹಾಕಿ ಹೋಗಿ, ಇಷ್ಟೇನಾ ಸಭೆ? ಇಲ್ಲ ಪ್ರಿಯರೇ, ಲೆಕ್ಕ ಕೊಡಬೇಕಾಗತ್ತೆ. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳನ್ನು ಶಿಷ್ಯತ್ವದಲ್ಲಿ ನಾವು ಅವ್ರನ್ನ ನಡೆಸೋರಾಗಿರಬೇಕು. ಅವರನ್ನು ಎಲ್ಲ ರೀತಿಯಲ್ಲೂ ನಾವು ಅವ್ರನ್ನ ಏನು ಮಾಡಬೇಕು, ಕಾಯುವರಾಗಿರಬೇಕು, ಹೇಳ್ಕೊಡೋರಾಗಿರಬೇಕು. ಅದಕ್ಕೆ ಸ್ವಾಮಿ ನಮ್ಮನ್ನು ಕರೆದಿರೋದು, ಸಭೆ ಸೇವೆ ಕೊಟ್ಟಿರೋದು. ಪ್ರಿಯರೇ, ಎಚ್ಚರ ವಹಿಸೋಣ. ನಮ್ಮ ಸಭೆ ವಿಶ್ವಾಸಿ ಮಕ್ಕಳನ್ನು ದೇವರ ವಚನದಲ್ಲಿ, ಅಭಿಷೇಕದಲ್ಲಿ ಜ್ಞಾನ ಉಳ್ಳವರಾಗಿ ಅವ್ರನ್ನ ಎಚ್ಚರಿಸಿ ನಡೆಸೋಣ. ನೋಡಿ, ಯೇಸು ಸ್ವಾಮಿ ಉಪವಾಸ ಮಾಡಿ ಇನ್ನೇನು ಉಪವಾಸ ಮುಗಿದೋಗೋ ಸಮಯದಲ್ಲಿ ಸೈತಾನನು 3 ಶೋಧನೆ ಒಳಗೆ ಸ್ವಾಮಿನ ತಳ್ತಾನೆ. 1, ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಗರ್ವ. ಅಂದರೆ 3 ಸಲಿನ ಸ್ವಾಮಿ ಏನು ಮಾಡ್ತಾರೆ ಅಂದರೆ,
ದೇವರ ನಾಮ ಮಹಿಮೆಗಾಗಿ ತನಗೆ ಆ ಮಹಿಮೆಯನ್ನು ತೆಗೆದುಕೊಳ್ಳದೆ ಏನ್ ಮಾಡ್ತಾರೆ, ಬರದದೆ ಅಂತ ಹೇಳ್ಬಿಟ್ಟು ಸ್ವಾಮಿ ಏನ್ ಮಾಡ್ತಾರೆ, ಸೈತಾನನ್ನು ಜಯಿಸೋರಾಗಿರ್ತಾರೆ. ಅನೇಕರಲ್ಲಿ ಇದು ತಂದು ಒಡ್ಡಿರೋದ್ರಿಂದ ಇವತ್ತು ಸಭಾ ಕಾರ್ಯಗಳು ಕುಂಟುತ್ತಾ ಹೋಗ್ತಾ ಇದೆ. ಸಭೆ ಇವಾಗ ಚೆನ್ನಾಗಿ ನಡೀತಾ ಇದೆ, ಆ ಸಭೆ ಬಂದು ದೇವರ ಮೊದಲಗಿತ್ತಿ ತನ್ನ ಹೆಂಡತಿನ ಯಾವ ತರ ಕಾಪಾಡ್ಕೊಳ್ಬೇಕು ಅವ್ನು ಕಾಪಾಡ್ಕೊತಾ ಇದ್ದಾನೆ. ಆದರೆ ನಾಳೆ ದಿನ ಲೆಕ್ಕ ಕೊಡಬೇಕಾಗಿರುವಂತವರು ಸೇವಕರುಗಳು ನಾವೇ. ಎಚ್ಚರ ವಹಿಸಿ ಅದನ್ನು ತಿಳಿಬೇಕು ಪ್ರಿಯರೇ. ಸಭಾ ಸೇವೆ ನಮ್ಗೆ ಕೊಟ್ಟಿರೋದು ಒನ್ ಮ್ಯಾನ್ ಶೋ ಅಲ್ಲ, ಒನ್ ಮ್ಯಾನ್ ಶೋ ಅಲ್ಲ. ಅಂದರೆ ನೀವು ನಿಮ್ಮ ಮನೆಯವರಲ್ಲ, ಪ್ರತಿಯೊಬ್ಬರನ್ನು ದೇವರ ಸೇವೆಗೆ ಅವ್ರನ್ನ ಏನ್ ಮಾಡ್ಬೇಕು, ಎಕ್ವಿಪ್ ಅಂದ್ರೆ ತಯಾರಿ ಮಾಡಬೇಕು, ಸಿದ್ಧಪಡಿಸಬೇಕು. ಅವ್ರಿಗೂ ಸುವಾರ್ತೆ ಸಾರುವಂತದ್ದು, ಪ್ರಾರ್ಥನೆ ಹೆಂಗ್ ಮಾಡುವಂಥದ್ದು, ಮತ್ತೆ ಪ್ರಾರ್ಥನೆ ಮಾಡಬೇಕಾದ್ರೆ ಬಿಡುಗಡೆ ಸೇವೆ ಅಂತದ್ದು, ಸ್ವಸ್ಥತೆ ಸೇವೆ ಯಾಕೆ ಮಾಡೋದು, ಇದನ್ನೆಲ್ಲ ಬಿಡಿಸಿ ಹೇಳೋರಾಗಿರ್ಬೇಕು ಪ್ರಿಯರೇ. ಮತ್ತಾಯ 16:15 ಸ್ವಾಮಿ ಹೇಳ್ತಾರೆ, ಹೋಗಿ ಗೋ ಟು ದ ವರ್ಲ್ಡ್ ಅಂಡ್ ಪ್ರೀಚ್ ದ ಗಾಸ್ಪಲ್ ಅಂತ ಹೇಳ್ತಾರೆ. ಅಂದರೆ ಈ ಭೂಮಿಯ ಕಟ್ಟಕಡೆವರೆಗೆ ಹೋಗಿ ನೀವು, ಅಂದರೆ ಹೋಗಿ ನೀವು ಸುವಾರ್ಥ ಸಾರಿ ಅಂತ ಹೇಳ್ತಾರೆ, ಗೋ ಅಂತ ಹೇಳ್ತಾರೆ, ಹೋಗಿ ಅಂತ ಹೇಳ್ತಾರೆ. ಆದರೆ ಸಭೆ ಇವತ್ತು ಏನಾಗಿದೆ ಗೊತ್ತಾ, ಕೂತಿದೆ. ಎಚ್ಚೆತ್ತುಕೊಳ್ಳಿ, ಎದ್ದೇಳಿ ಸಭೆ, ಎದ್ದೇಳಿ. ಕೊಟ್ಟಿರೋ ಸೇವೆನ ಸ್ವಾಮಿ ಬರೋದು ಅತಿ ಸಮೀಪವಾಗಿದೆ. ನೀವು ನೋಡ್ತಾ ಇದ್ದೀರಾ ಎಲ್ಲ ಒಂದು ಬದಲಾವಣೆಗಳು ಜರುಗ್ತಾ ಇದೆ ಪ್ರಪಂಚದಲ್ಲಿ. ಅಂದರೆ ಸ್ವಾಮಿ ಬರೋದು ಖಂಡಿತ. ನಾವು ಒಬ್ಬೊಬ್ಬರು ದೇವ್ರ ಮುಂದೆ ನಿಂತ್ಕೋಬೇಕು, ಸಾಕ್ಷಿ ಹೇಳೋರಾಗಿರ್ಬೇಕು, ಏನು ಮಾಡಿದ್ವಿ ಏನಿಲ್ಲ ಅನ್ನೋದು. ಹೋಗೋಣ ಸಭೆ, ಫ್ರಮ್ ದಿಸ್ ಡೇ ಆನ್ವರ್ಡ್ಸ್ ಯು ಮಸ್ಟ್ ಗೋ. ಈ ದಿನ ಮೊದಲುಗೊಂಡು ನೀವು ಹೋಗಿ ಸುವಾರ್ತೆ ಸಾರೋರಾಗಿರಬೇಕು, ಹಳ್ಳಿಗಳಲ್ಲಿ ಸುವಾರ್ತೆ ಸಾರೋರಾಗಿರಬೇಕು, ಪ್ರತಿಯೊಬ್ಬರು ಯಾರು ಗೊತ್ತಿಲ್ಲೋ ಅವ್ರಿಗೆ ಸುವಾರ್ತೆ ಸಾರೋರಾಗಿರಬೇಕು. ಸ್ವಾಮಿ ನಮ್ಮನ್ನು ಕರೆದಿರುವಂಥ ಒಂದು ಸಂಗತಿ ಅಂದರೆ ನಮ್ಮ ಸೇವೆ ಉದ್ದೇಶ ಪ್ರತಿ ಒಂದು ಆತ್ಮಗಳಿಗೂ ನಾವು ಸುವಾರ್ತೆ ಸಾರಬೇಕು. ಒಂದು ಆತ್ಮಗಳು ನಶಿಸಿ ಹೋಗಬಾರದು. ಬೀಜವನ್ನು ಬಿತ್ತೋಣ, ಮಿಕ್ಕಿದು ನೀರು ಹಾಕುವಂಥ ಕೆಲಸ ಸ್ವಾಮಿ ಮಾಡೋರಾಗಿರ್ತಾರೆ. ಪ್ರಿಯರೇ, ಸಭೆಯ ಮೊದಲ ಒಂದು ಕರ್ತವ್ಯ ಏನು ಗೊತ್ತಾ, ಕ್ರಿಸ್ತನನ್ನು ನಾವು ಬೋಧಿಸಬೇಕು, ಪ್ರಸಂಗಿಸಬೇಕು, ಮತ್ತು ದೇವರ ರಾಜ್ಯವನ್ನು ಅವರಿಗೆ ತೋರಿಸ್ಕೊಡೋರಾಗಿರಬೇಕು, ಪರಿಶುದ್ಧತೆಯಲ್ಲಿ ನಡೆಯೋದನ್ನು ತೋರಿಸ್ಕೊಡೋರಾಗಿರಬೇಕು. ಎರಡನೇದು, ವಿಶ್ವಾಸಿಗಳಿಗೆ ಬೋಧಿಸಿ ಕಲಿಸಿಕೊಟ್ಟು ಕ್ರಿಸ್ತನೆಂಬ ಬಂಡೆ ಮೇಲೆ ಅವರನ್ನು ಬಲವಾಗಿ ನಿಲ್ಲಿಸುವಂಥವರಾಗಿರಬೇಕು. ಎಂಥ ಹೋರಾಟಗಳು ಬಂದರೂ ಅವರು ಜಯಿಸುವಂಥ ಆ ವಿಶ್ವಾಸವನ್ನು ನಾವು ತುಂಬುವವರಾಗಿರಬೇಕು. ಮೂರನೇ ಕಾರ್ಯ ಏನಂದರೆ, ಯಾವ ರೀತಿ ಶಿಷ್ಯರಾಗಿ ಮಾರ್ಪಡಬೇಕೆಂದು ಕಲಿಸಿಕೊಡೋರಾಗಿರಬೇಕು. 28:19 ಮತ್ತಾಯ ಹೇಳುತ್ತೆ, ಹೋಗಿ ಶಿಷ್ಯರನ್ನಾಗಿ ಅವರಿಗೆ ನಾನು ಹೇಳಿದ್ದನ್ನೆಲ್ಲ ಬೋಧಿಸಿ ಅಂತ ಹೇಳ್ತಾರೆ. ನಿಮ್ಮ ವಿಶ್ವಾಸಿಗಳನ್ನು ಯಾವಾಗಲೂ ಉತ್ತೇಜನ ಪಡಿಸಿರಿ, ಕ್ರಮಪಡಿಸಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವುಗಳು ಸೇವಕರು ಏನು ಗೊತ್ತಾ, ಸಾಕ್ಷಿಗಳಾಗಿರಬೇಕು. ಅಪೊಸ್ತಲ ಕೃತ್ಯ 1:8 ಏನು ಹೇಳ್ತೇಳಿ, ಭೂಮಿಯ ಕಟ್ಟ ಕಡೆವರೆಗೂ ನೀವು ನನಗೆ ಸಾಕ್ಷಿಗಳಾಗಿರಬೇಕು. ಸಾಕ್ಷಿಗಳಂದ್ರೆ ಏನು ಹೇಳಿ, ಮಾರ್ಟರ್ ಅಂದರೆ ರಕ್ತ ಸಾಕ್ಷಿ ಅಂತ ಅರ್ಥ. ಅಲ್ಲಿ ಬರೀ ಸಾಕ್ಷಿ ಅಂದರೆ ಹೋಗಿ ಟ್ರ್ಯಾಕ್ಸ್ ಕೊಡೋದು ಇಂಥದ್ದಲ್ಲ, ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು, ಸ್ವಾಮಿಗೋಸ್ಕರ ಸಿದ್ಧರಾಗಿ ಕಾರ್ಯ ಮಾಡೋರಾಗಿರ್ಬೇಕು ಪ್ರಿಯರೇ. ಮತ್ತು ಸಭಾ ಸೇವಕರುಗಳು ಯಾವ ವಿಶ್ವಾಸಿಗಳನ್ನು ನೋಯಿಸಬಾರ್ದು ಪ್ರಿಯರೇ, ಅವರನ್ನು ಉತ್ತೇಜನ ಪಡಿಸಬೇಕು, ಅವರ ಕಣ್ಣೀರನ್ನು ಒರೆಸಬೇಕು. ಇಲ್ಲಿ ನಾವು ನೋಡ್ತೀವಿ ಮತ್ತಾಯ 12:27 ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ಅಂತ ಹೇಳುತ್ತೆ. ಅರ್ಥ ಏನ್ರಿ, ಕಡ್ಡಿ ಮುರಿದಂಗೆ ಮಾತಾಡಬೇಡಿ ವಿಶ್ವಾಸಿಗಳಿಗೆ, ಕೇಳಿ ಅವರ ಕಷ್ಟಗಳನ್ನು ಆಲಿಸಿ. ಇದೇ ಸಭೆ ಸೇವೆಗೆ ಕರೆದಿರುವಂಥ ಉದ್ದೇಶ ಸ್ವಾಮಿ, ಅವರ ಒಂದು ಪ್ರೀತಿ ಕರುಣೆ ದಯೆ ನಮ್ಮನಿಗೂ ಕೊಟ್ಟಿದ್ದಾರೆ. ಅದರಿಂದ ನೀವು ಕಾರ್ಯ ಮಾಡೋರಾಗಿರ್ಬೇಕು, ಅವರನ್ನು ಕಟ್ಟೋರಾಗಿರ್ಬೇಕು. ಅಲ್ಲಿ ಏನಿಡುತ್ತೆ, ದಂಟನ್ನು ಮುರಿದು ಹಾಕದೆಯು, ಎರಡು ಕಡ್ಡಿ ಮುರಿದಂಗೆ ಮಾತಾಡ್ಬಿಟ್ನಪ್ಪ, ನೊಂದೋಗ್ಬಿಟ್ಟೆ ಅಂತಾರೆ, ಅದು ಹಾಕ್ಕೂಡ್ದು ನಿಮ್ಮ ಜೀವಿತದಲ್ಲಿ ಸೇವಕರುಗಳಿಗೆ. ಮತ್ತೆ ಆರಿ ಹೋಗುತ್ತಿರೋ ದೀಪವನ್ನು ನಂದಿಸದೆಯು ಅಂತ ಹೇಳುತ್ತೆ. ಕುಂದು ಹೋಗಿರೋಂಥ ಸಮಯದಲ್ಲಿ, ಕಷ್ಟ ಹೋರಾಟಗಳ ಸಮಯದಲ್ಲಿ ನೀವು ಹೋಗಿ ಉತ್ತೇಜನ ಪಡಿಸ್ತಾ ಇದ್ರೆ, ಆ ದೀಪಕ್ಕೆ ಎಣ್ಣೆ ಆ ಥರ ಹಾಕಿ ಮತ್ತೆ ಅದು ಉರಿಯಂಗೆ ಮಾಡ್ತಾರೋ, ಆ ಮನೆಯನ್ನು ನೀವೇನು ಮಾಡ್ತಿದ್ದೀರ ಗೊತ್ತಾ, ಬೆಳಕಾಗಿ ಮಾರ್ಪಡಿಸಿ ಕ್ರಿಸ್ತನ ಸಾಕ್ಷಿಗಾಗಿ ನಿಲ್ಲಿಸುವರಾಗಿರ್ತೀರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮತ್ತಾಯ 4:19 ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಪೇತ್ರ ಮತ್ತು ಆಂದ್ರೆಯನು ನಮಗೆ ಸೇವೆ ಕೊಟ್ಟು ಅಭಿಷೇಕದಲ್ಲಿ ವರಗಳು ಫಲಗಳಿಂದ ತುಂಬಿರುವಂಥದ್ದು ಜ್ಞಾನ ತಿಳುವಳಿಕೆಯನ್ನು ಕೊಟ್ಟಿರುವ ದೇವರಿಗೆ ಸ್ತೋತ್ರವಾಗಲಿ. ನಮ್ಮನ್ನು ಯಾವ ಥರ ಕರೆದು ನಾವು ಇನ್ನೊಬ್ಬರಿಗೆ ನಾವು ಸಾಕ್ಷಿಗಳಾಗಿ ಅವರನ್ನು ದೇವರ ಹತ್ರ ನಡೆಸ್ತಾ ಇದ್ದೀರೋ ಅದೇ ರೀತಿಯಾಗಿ ನಮ್ಮನ್ನು ಸ್ವಾಮಿ ಬೆಸ್ತರನ್ನಾಗಿ, ಅಂದರೆ ಅರ್ಥ ಏನಂದರೆ ಆತನ ಪ್ರತಿರೂಪದ ಸೇವಕರುಗಳಾಗಿ ನಮ್ಮನ್ನು ಏನು ಮಾಡ್ತಾರೆ, ನಮ್ಮ ಸಭೆಯನ್ನು
ಆ ಸಭೆಯಲ್ಲಿರೋ ವಿಶ್ವಾಸಿ ಮಕ್ಕಳನ್ನು ಬೆಸ್ತರನ್ನಾಗಿ ಮಾರ್ಪಡಿಸೋರಾಗಿರ್ತಾರೆ. ನಿಮ್ಮಿಂದ ನೀವು ಅವರನ್ನು ಬೆಸ್ತರನ್ನಾಗಿ ಮಾಡಿ ಅವರಿಗೆ ಮೀನು ಹಿಡಿಯೋದನ್ನು ಹೇಳ್ಕೊಡಿ. ನೀವು ಮೀನು ಹಿಡ್ಕೊಟ್ರೆ ಅವ್ರು ಮೀನು ಹಿಡಿಯೋದಿಲ್ಲ. ಅರ್ಥ ಏನು ಗೊತ್ತಾ? ನೀವು ಅವರಿಗೆ ಎಲ್ಲವನ್ನು ಮಾಡಿಬಿಡ್ತಾ ಇದ್ರೆ ಅವರು ಸುಖವಾಗಿರ್ತಾರೆ, ಸಭೆ ಬಂದು ಹೋಗ್ತಾ ಇರ್ತಾರೆ, ಸೇವೆ ಮಾಡೋದಿಲ್ಲ. ಆದರೆ ನೀವು ಅವರಿಗೆ ಬಲೆ ಹಾಕೋದನ್ನಾಗಲಿ ಮತ್ತು ಇದನ್ನು ಯಾವ ರೀತಿ ಹಿಡಿಬೇಕು ಅಂತ ನೀವು ಹೇಳ್ಕೊಟ್ರೆ ಅವರು ಹೋಗಿ ಇನ್ನೊಂದು ಆತ್ಮನ ಆದಾಯ ಮಾಡ್ತಾರೆ. ದೇವರ ರಾಜ್ಯಕ್ಕೆ ಮಹಿಮೆ ಉಂಟಾಗುವುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಮತ್ತು ನೀವು ಗಮನ ಇಡಬೇಕು, ಪ್ರಕಟಣೆ ಗ್ರಂಥದಲ್ಲಿ ಪ್ರತಿಯೊಂದು ಸಭೆಗಳನ್ನು ಎಚ್ಚರಿಸ್ತಾ ಇದ್ದಾನೆ ಸ್ವಾಮಿ. ದೇವರಾತ್ಮನು ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ನಿಮಗೆ ಕಿವಿ ಇದೆ ಅಂತ ನಾನು ನೆನೆಸ್ತೀನಿ ಪ್ರಿಯರೇ. ಇದೇ ನಮ್ಮ ಸೇವೆಯ ಉದ್ದೇಶವು. ನಾವು ರಕ್ಷಿಸಲ್ಪಟ್ಟು ಸ್ವಾಮಿಯರು ಬೆಳೆದಂತೆ ನಮ್ಮ ಸಭೆ ವಿಶ್ವಾಸಿ ಮಕ್ಕಳು ದೇವರ ಪ್ರೀತಿಯಲ್ಲಿ, ಕರುಣೆಯಲ್ಲಿ, ಕೃಪೆಯಲ್ಲಿ, ಅಭಿಷೇಕದಲ್ಲಿ ಅವರು ಸಹ ಕ್ರಿಸ್ತನ ಸ್ವರೂಪಕ್ಕೆ ನಾವೇನು ಮಾಡಬೇಕು, ನಡೆಸುವಂಥವರಾಗಿರಬೇಕು. ಅವರಿಗೂ ನಾವು ಹೇಳ್ಕೊಡಬೇಕು ಯಾವ ರೀತಿ ಆತ್ಮಗಳನ್ನು ಆದಾಯ ಮಾಡುವಂಥದ್ದು. ಕೊನೆಯ ದಿನ ಆಗಿರೋದ್ರಿಂದ ನಮ್ಮ ಸಭೆಯನ್ನು ಕಾದುಕೊಳ್ಳೋಣ. ಸಭೆ ಒಳಗೆ ಯಾವ ಸುಳ್ಳು ಕಾರ್ಯಗಳು, ಸುಳ್ಳು ಸುವಾರ್ತೆಗಳು ಬರದೇ ಇರುವ ಹಾಗೆ ನಮ್ಮ ಮಕ್ಕಳನ್ನು ಕಾದುಕೊಳ್ಳೋಣ. ಯಾಕಂದರೆ ಕೊನೆಯ ದಿನದಲ್ಲಿ ವೇಷಧಾರಿ, ಕುರಿವೇಷ ಹಾಕಿಕೊಂಡಿರುವಂಥ ತೋಳುಗಳು ಜಾಸ್ತಿ ಈ ಪ್ರಪಂಚದಲ್ಲಿ ಆಗಲೇ ಸಭೆ ಒಳಗೆ ಬಂದಿದೆ ಅಂತ ಸತ್ಯವೇದ ಹೇಳುತ್ತೆ. ಎಚ್ಚರ ವಹಿಸಿ ಸ್ವಾಮಿಗೋಸ್ಕರ ನಾವು ಜೀವಿಸೋಣ. ನಮ್ಮ ಸೇವೆಯಲ್ಲಿ ನಮ್ಮ ಸಭಾ ವಿಶ್ವಾಸಿ ಮಕ್ಕಳಿಗೂ ಅದನ್ನೇ ಹೇಳ್ಕೊಡೋಣ. ಸತ್ತರೂ ಸರಿ, ಬದುಕಿದರೂ ಸರಿ, ಕ್ರಿಸ್ತನಿಗಾಗಿ ಜೀವಿಸೋಣ ಅಂತ ಹೇಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಯಾಕೆಂದರೆ ಬೆಳೆಯು ಬಹಳ ಕೆಲಸಗಾರರು ಕಮ್ಮಿ. ಇವತ್ತು ನಮ್ಮ ಸಭೆಯಲ್ಲಿ ಕೆಲಸಗಾರರಿದ್ದಾರೆ, ಅವನ್ನು ತಯಾರಿ ಮಾಡೋಣ. ಅದೇ ನಮ್ಮ ಉದ್ದೇಶ, ನಮ್ಮ ಸೇವೆಯ ಉದ್ದೇಶ, ಕ್ರಿಸ್ತನು ನಮಗೆ ಕೊಟ್ಟಿರುವಂಥ ಸೇವೆಯ ಉದ್ದೇಶ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಆಮೇನ್.